वैष्णवी चानल स्वागत इवतु बीग रूटेड स्पेशल बोटी गोजन मनल सुलभवा हेगंत नोड़ इे नानु के जी यु बोटी तक चेना क्लीन मीन कपन कडलेका रात्रि नेकोड़े अथवा 8 गंटेगल नेकोड़े स्वल्प को सोप मत वो बाेकाय तक इत बाय आपशनल लिवर मत ब्लड हाकड़ोदे बाेकायन स्किपोद मसाले रुचि तक उप एर स्पून धनिया पुड़ी एर स्पून खारद पुड़ी मत एर रीति उद्दू कटमी सण ओलु कई सुमार मुका कपन कई तुरी 1 टी स्पून कडले 1.5 इंच शुंठि सण सईजु बेुले मत लवंग एर मेण्स 1 टी स्पून चक्के इंचु एण्णे ओग्गरणे 3 टेबल स्पून हेगंत नोड़ इंपार्टेंट प्रोसेस बोटी ना क्लीन गोत्तिरोर हत्र चना क्लीन नीटा क्लीन मास्कोली सुमार अर्ध गंटे कुदिया नीरली बेयिस बोटी ना क्लीन मुंचे पूर्ति हे कटमिंत मुंचे बेयिसबिटू अब बेयिसदा मेलगडे स्किन ईजी बरते बिसी नीरल बेयिसिद्रे आ स्किन तेगेदिबिट्टु ई रीति सण्णदागि हेच्चिट्कोळ्ळि नानिल्लि बरी बोटी मात्र हाकोंडिदिनि लिवरु हाकोबहुदु मत्ते ब्लड्न नीरल बेयिसिबिट्टु सण्णदागि कट् माडि हाकोबहुदु चेन्नागिरुत्ते मत्ते कडलेकाळ्ळन ओंदु कप्नष्टु नीरु हाकोंडु ओंदु अथवा एरडु विशल् कुक् माड्कोळ्ळि मत्ते बाळेकायन्नु सण्णदागि हच्चिबिट्टु सिपे तेगेदु चेन्नागि सण्णदागि हच्चिट्कोंडु इदन्नु अष्टे बेयिसिकोबेकु स्वल्प बेंद्रे साकु ಈ ರೀತಿ ನೀರು ಕುದಿವಾಗ ನೋಡಿ ಸ್ವಲ್ಪ ಬೆಂದ್ರೆ ಸಾಕು ಬೆಂದ ಮೇಲೆ ನೀರನ್ನೆಲ್ಲ ಡ್ರೈನ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಪಾತ್ರೆನಲ್ಲಿ 1 ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿ ಬಿಸಿ ಆದಮೇಲೆ ಈರುಳ್ಳಿನ ಒಂದು ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡು ಮಿಕ್ಕಿದೆಲ್ಲ ಈರುಳ್ಳಿ ಹಾಕೊಂಡು ಹುರ್ಕೊಳ್ಳಿ ಇದು ಉರಿತ ಉರಿತನೆ ಬೆಳ್ಳುಳ್ಳಿ ಮತ್ತೆ ಕಾಳುಮೆಣಸು ಹಾಕೊಳ್ಳಿ ಮೆಣಸು ಬೆಳ್ಳುಳ್ಳಿ ಮತ್ತೆ ಶುಂಠಿನೂ ಹಾಕೋಬೇಕು ಶುಂಠಿನೂ ಹಾಕೊಂಡು ಹುರ್ಕೋಬೇಕು ಸ್ವಲ್ಪ ಕೆಂಪಗಾಗೋವರೆಗೂ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಬಿಡಿ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಕಡಲೆ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಮತ್ತೆ ಧನಿಯಾ ಪುಡಿ 2 ಸ್ಪೂನ್ ಧನಿಯಾ ಪುಡಿ ಮತ್ತೆ 2 ಸ್ಪೂನ್ ಖಾರದ ಪುಡಿ ಹಾಕೋಬೇಕು ಸಮಸಮ ಹಾಕೋಬೇಕು ಈ ರೀತಿ ಹಾಕೊಂಡು ಉರಿದಿರೋಂತ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಹಾಕೊಳ್ಳಿ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಸಣ್ಣದಾಗಿ ರುಬ್ಕೋಬೇಕು ನೆಕ್ಸ್ಟ್ ಕುಕ್ಕರ್ ಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿನ ಹಾಕೊಂಡು ಹುರ್ಕೊಳ್ಳಿ ಇದು ಹುರಿದ ಮೇಲೆ ಬೋಟಿ ಹಾಕೊಳ್ಳಿ ಒಂದು ಅರ್ಧ ಬೆಂದಿರುತ್ತೆ ಕ್ಲೀನ್ ಮಾಡಕ್ಕಿಂತ ಮುಂಚೆನೇ ಬೋಟಿ ಇದನ್ನ ಒಂದು 3-4 ನಿಮಿಷ ಹುರ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಒಂದು 2-3 ನಿಮಿಷ ಇದರಲ್ಲೇ ನೀರು ಬಿಡುತ್ತೆ ಅದೇ ನೀರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿ ನೀರೆಲ್ಲ ಇಂಗವರೆಗೂ ಹುರ್ಕೊಂಡು ಇದಕ್ಕೆ ರುಬ್ಬಿರೋ ಅಂತ ಮಸಾಲೆ ಹಾಕೊಳ್ಳಿ ಸ್ವಲ್ಪ ನೀರು ಹಾಕೋಬೇಕು ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಂಡ್ರೆ ಸಾಕು ತುಂಬಾ ತೆಳ್ಳಗೆ ಮಾಡಬೇಡಿ ಸಾರ್ ತರ ಗೊಜ್ಜು ತರ ಇರಬೇಕು ಇದು ನೀರು ಹಾಕೊಂಡು ಇದು ಕುದಿಬೇಕಾದ್ರೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಕಡಲೆಕಾಳು ಅದ ಹಾಕೊಳ್ಳಿ ಒಂದು ವಿಶಲ್ ಮಾತ್ರ ಬೇಯಿಸ್ಕೊಳ್ಳಿ ಈ ಗೊಜ್ಜಲ್ಲು ಬೇಯಬೇಕು ಕಡಲೆಕಾಳು ಅವಾಗ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಮತ್ತೆ ಬಾಳೆಕಾಯಿನ ಡ್ರೈನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಸುಲಭ ಮಾಡೋದು ಒಟ್ಟು ಚೆನ್ನಾಗಿ ಕ್ಲೀನ್ ಮಾಡಿದಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದನ್ನ ಒಂದು 2 ರಿಂದ 3 ವಿಶಲ್ ಕುಕ್ ಮಾಡ್ಕೊಳ್ಳಿ ಬೆಂದಿದೆ ಇದು ತಣ್ಣಗಾದ ಮೇಲೆ ತೆಗೆದಿಟ್ಕೊಳ್ಳಿ ಇದಕ್ಕೆ ದೊಡ್ಡ ದೊಡ್ಡ ಅಡಿಗೆಗಳಲ್ಲೆಲ್ಲ ಒಂದು 4-5 ಪ್ಯಾಕೆಟ್ ಮಟನ್ ಮಸಾಲಾ ಪುಡಿ ಹಾಕ್ತಾರೆ ಮನೆಯಲ್ಲೇ ಇದ್ದರೆ 1 ಅಥವಾ 1.5 ಟೀ ಸ್ಪೂನ್ ಅಷ್ಟು ಮಟನ್ ಮಸಾಲಾ ಪುಡಿ ಹಾಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಇದನ್ನ ಮಟನ್ ಸಾರ್ ಜೊತೆಗೆ ಸೈಡ್ ಡಿಶ್ ಆಗೂ ಸರ್ವ್ ಮಾಡಬಹುದು ಅಥವಾ ರೊಟ್ಟಿ ಜೊತೆಗೆ ಚಪಾತಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಬೋಟಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿ ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಜಿ ರೆಸಿಪೀಸ್ ಗಾಗಿ ವೈಷ್ಣವಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು